ನಾಲ್ಕು ವರ್ಷದ ಸಂಭ್ರಮದಲ್ಲಿರುವ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಈ ಸುದ್ದಿಯನ್ನು ತಾವು ನೋಡಲೇಬೇಕು. ಮಾವನ ಮೇಲಿನ ಸಿಟ್ಟಿಗೆ ಅಳಿಯನಿಗೆ ಶಿಕ್ಷೆ ಕೊಟ್ರ ಸಿದ್ದರಾಮಯ್ಯನವರು ಎನ್ನುವಂತ ಪ್ರಶ್ನೆ ಇದೀಗ ಎದ್ದಿರುವಂತದ್ದು. ಎಸ್, ಮಾವನ ಮೇಲಿನ ಸಿಟ್ಟಿಗೆ ಅಳಿಯನಿಗೆ ಶಿಕ್ಷೆ ಕೊಟ್ರ ಎನ್ನುವಂತಹ ಮಾತು ಅದೇ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿರುವಂಥದ್ದು. ನಾಲ್ಕು ವರ್ಷದ ಸಂಭ್ರಮದಲ್ಲಿರುವಂತಹ ಸಿದ್ದರಾಮಯ್ಯನವರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿರುವಂಥದ್ದು. ಬೆಂಗಳೂರು ನಗರ ACB SP ಆಗಿದ್ದ ಗಿರೀಶ್ ವರ್ಗಾವಣೆಯ ಹಿಂದೆ ಯಾರ ಒತ್ತಡವಿದೆ ಮುಖ್ಯಮಂತ್ರಿಗಳೇ ಎನ್ನುವಂತಹ ಪ್ರಶ್ನೆ ಅವರದೇ ಪಡಸಾಲೆಯಲ್ಲಿ ಎದ್ದಿದೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಕಾರ್ಪೊರೇಟರ್ ನಿವಾಸದ ಮೇಲೆ ಈ ಹಿಂದೆ ACBಯ SP ಆಗಿದ್ದಂತಹ ಗಿರೀಶ್ ದಾಳಿಯನ್ನು ನಡೆಸಿದ್ರು. ಸಿದ್ದರಾಮಯ್ಯ ಆಪ್ತರ ಮೇಲೆ ದಾಳಿ ನಡೆಸಿದ್ದಕ್ಕೆ ಈ ವರ್ಗಾವಣೆಯ ಶಿಕ್ಷೆಯ ಎನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂತಹದ್ದು. ಹಾಗಾಗಿ ACB SP ಆಗಿದ್ದ ಗಿರೀಶ್ ಅವರ ವರ್ಗಾವಣೆಯ ಹಿಂದೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಇತ್ತ ಅಥವಾ ಸ್ವತಃ ಮುಖ್ಯಮಂತ್ರಿಗಳ ನಿರ್ಧಾರ ಎನ್ನುವ ಮಾತು ಈಗ ಕೇಳಿ ಬರ್ತಿರುವಂಥದ್ದು. ಕೇವಲ 6-7 ತಿಂಗಳ ಹಿಂದಷ್ಟೇ ACBಯ SP ಆಗಿ ಬಂದಂತಹ ಗಿರೀಶ್ ದಿಢೀರನೆ ವರ್ಗಾವಣೆ ಆಗಿದ್ದು ಯಾಕೆ ಎನ್ನುವಂಥ ಕುತೂಹಲಕಾರಿ ಇನ್ನಷ್ಟು ಪ್ರಶ್ನೆ ಮತ್ತು ಅಂಶಗಳು ಇಲ್ಲಿ ಇರುವಂಥದ್ದು. ACBಯ SP ಗಿರೀಶ್ ಆಗಿರುವಂಥ ಮಧುಗಿರಿಯ ಕಾಂಗ್ರೆಸ್ ಶಾಸಕ KN ರಾಜಣ್ಣ ಅವರ ಅಳಿಯರಾಗಿರ್ತಾರೆ. KN ರಾಜಣ್ಣರನ್ನ ಮಂತ್ರಿ ಮಾಡುವುದಾಗಿ ಹಿಂದೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿ. ಮಂತ್ರಿ ಮಾಡಲಿಲ್ಲ ಎನ್ನುವಂತಹ ಕಾರಣಕ್ಕೆ ACBಯ SP ಆಗಿದ್ದಂಥ ಗಿರೀಶ್ CM ಆಪ್ತರ ಮೇಲೆ ದಾಳಿ ನಡೆಸಿದ್ದಾರೆ. ಆಗ ಸಿದ್ದರಾಮಯ್ಯನವರಿಗೆ ಅವರ ಆಪ್ತರೇ ದೂರು ನೀಡ್ತಾರೆ, ಈ ಕಾರಣಕ್ಕಾಗಿಯೇ ಗಿರೀಶ್ ನಮ್ಮ ಮೇಲೆಲ್ಲ ದಾಳಿ ನಡೆಸ್ತಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ACBಯ SP ಆಗಿದ್ದಂತಹ ಗಿರೀಶ್ ಅವರ ವರ್ಗಾವಣೆ ಆಗಿರುವಂಥದ್ದು, ಅದೇ ಇಲಾಖೆಯ ಅಡ್ಮಿನ್ ಆಗಿ ಅವರಿಗೆ ವರ್ಗಾವಣೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಮಾವನ ಮೇಲಿನ ಸಿಟ್ಟಿಗೆ ಅಳಿಯನ ವರ್ಗಾವಣೆ ಎನ್ನುವಂಥದ್ದೇ ಈ ಒಂದು ಪ್ರಕರಣದ ಕುತೂಹಲತೆ. ಸಿಎಂ ಸಿದ್ದರಾಮಯ್ಯರ ಆಪ್ತರ ಮನೆಯನ್ನ ಟಾರ್ಗೆಟ್ ಮಾಡಿ ರೈಡ್ ಮಾಡಿದ್ದಾರೆ ಗಿರೀಶ್ ಎನ್ನುವಂಥ ಆರೋಪ ಕೂಡ ಇತ್ತು. ದೂರಿನ ಹಿನ್ನೆಲೆಯಲ್ಲಿ ಮಧುಗಿರಿ ಶಾಸಕರ ಅಳಿಯ ಗಿರೀಶ್ ವರ್ಗಾವಣೆ ಆಗಿದೆ. ಹಾಗಾಗಿ CMಗೆ ಆಪ್ತ BBMP ಪೂರ್ವ ವಲಯ ಹೆಚ್ಚುವರಿ ಆಯುಕ್ತ ಯತೀಶ್ ಮನೆ ಮೇಲೆ ದಾಳಿಯಾಗಿರುವಂಥದ್ದು. ಮೇ 10ರಂದು ಯತೀಶ್ ಕುಮಾರ್ ನಿವಾಸದ ಮೇಲೆ ACBಯ SP ಆಗಿದ್ದಂತಹ ಗಿರೀಶ್ ದಾಳಿ ನಡೆಸಿದ್ರು. ಹಾಗಾಗಿ ಕೃಷ್ಣಮೂರ್ತಿ ಮನೆ, CM ಆಪ್ತ ಮತ್ತೊಬ್ಬ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಮನೆ ಮೇಲೂ ಕೂಡ ಗಿರೀಶ್ ದಾಳಿಯನ್ನು ಮಾಡಿದ್ರು. ACBಯ SP ಆಗಿದ್ದಂತಹ ಗಿರೀಶ್ ಈ ಎಲ್ಲ ದಾಳಿಗಳನ್ನ ದೂರು ಬಂದ ಹಿನ್ನೆಲೆಯಲ್ಲೇ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ವಾದ. ಆದರೆ ಇದನ್ನ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಅಳಿಯ ಮಾವನ ಸಂಬಂಧ ಇರೋದ್ರಿಂದ ಗಿರೀಶ್ ಎತ್ತಂಗಡಿಯಾಗಿದ್ದಾರೆ. ಮಾವನ ಮೇಲೆ ಮುಖ್ಯಮಂತ್ರಿ ಮತ್ತು ಅವರ ಆಪ್ತರಿಗೆ ಸಿಟ್ಟಿತ್ತು, ಹಾಗಾಗಿ ACBಯ SP ವರ್ಗಾವಣೆ ಆಗಿದೆ ಎನ್ನುವಂಥದ್ದು. CM ಆಪ್ತ ಕಾರ್ಪೊರೇಟರ್ ಕೃಷ್ಣಮೂರ್ತಿಯನ್ನ ACBಯ SP ಗಿರೀಶ್ ಬಂಧಿಸಿದ್ರು ಕೂಡ. ದಾಳಿ ನಡೆದ 24 ಗಂಟೆಯಲ್ಲಿಯೇ ACBಯ SP ಗಿರೀಶ್ ವರ್ಗಾವಣೆ ಆಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೇವಲ 24 ಗಂಟೆಗಳ ಅಂತರದಲ್ಲಿಯೇ ACBಯ SP ಗಿರೀಶ್ ಅವರ ವರ್ಗಾವಣೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಎನ್ನುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಆಪ್ತ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಅವರ ಮನೆ ಮೇಲೆ ದಾಳಿ ಮತ್ತು ಅವರ ಬಂಧನ ಅನ್ನುವಂಥದ್ದು. ಬಂಧನದ ನಂತರ ಕೇವಲ 24 ಗಂಟೆಯ ಒಳಗಡೆ ಗಿರೀಶ್ ವರ್ಗಾವಣೆ ಆಗುತ್ತೆ. ಈ ಗಿರೀಶ್ ಮಧುಗಿರಿಯ ಶಾಸಕ KN ರಾಜಣ್ಣ ಅವರ ಅಳಿಯರಾಗಿರ್ತಾರೆ. ಈ ಹಿಂದೆ ಅಂಬರೀಷ್ ಹಾಗೂ ಇನ್ನಿತರ ಸಚಿವರ ಬದಲಾವಣೆ ಆದಾಗ ಅವರಿಗೆ ಮಂತ್ರಿ ಸ್ಥಾನದ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಎನ್ನುವಂತಹ ಮಾತಿತ್ತು. ಆದರೆ ಅವರನ್ನು ಮಂತ್ರಿ ಮಾಡಲಿಲ್ಲ. ಆಗ ಜನರಲ್ ವರ್ಗಾವಣೆಯ ಪ್ರಕ್ರಿಯೆಯಲ್ಲಿ ಗಿರೀಶ್ ಬೆಂಗಳೂರಿನ ACBಯ SP ಆಗಿ ವರ್ಗಾವಣೆಗೊಂಡಿದ್ರು. ಇದೇ ಸಂದರ್ಭವನ್ನು ಬಳಸ್ಕೊಂಡ್ರ ಎನ್ನುವಂಥ ಮಾತು ಕೂಡ ಒಂದು ಕಡೆ ಇದೆ. ಆದರೆ ಗಿರೀಶ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಎಲ್ಲ ಯಾರ್ಯಾರ ಮನೆ ಮೇಲೆ ದಾಳಿಯಾಗಿದೆ ಅವರೆಲ್ಲರೂ ಮುಖ್ಯಮಂತ್ರಿಗಳ ಆಪ್ತರಿರಬಹುದು, ಆದರೆ ಅವರೆಲ್ಲರ ಮೇಲೂ ದೂರಿತ್ತು, ಆ ದೂರಿನ ಅನ್ವಯ ನಾನು ದಾಳಿ ಮಾಡಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಆಪ್ತ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಅವರ ಮನೆ ಮೇಲೆ ದಾಳಿ ಮತ್ತು ಅವರ ಬಂಧನದ 24 ಗಂಟೆಯಲ್ಲಿಯೇ ಎಸಿಬಿಯ ಎಸ್ಪಿ ಗಿರೀಶ್ ವರ್ಗಾವಣೆ ಆಗಿರುವಂಥದ್ದು. ಮಾವನ ಮೇಲಿನ ಸಿಟ್ಟಿಗೆ ಅಳಿಯನ ವರ್ಗಾವಣೆ ಎನ್ನುವಂತ ಮಾತು ಇದೀಗ ರಾಜಕೀಯದ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸ್ತಾರಾ ಎನ್ನುವಂತ ಪ್ರಶ್ನೆ ಸಹಜವಾಗಿಯೇ ಉತ್ತರ ಬರಲಿಕ್ಕಿಲ್ಲ. ಆದರೆ ಇಲ್ಲಿ ಹಲವು ಅನುಮಾನ ಇದೆ. ಗಿರೀಶ್ ಕೂಡ ಉದ್ದೇಶಪೂರ್ವಕವಾಗಿಯೇ ದಾಳಿಯನ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಆ ದಾಳಿಯೇ ಅವರ ವರ್ಗಾವಣೆಗೆ ಕಾರಣ ಆಯ್ತಾ ಅನ್ನುವಂಥದ್ದು. ವರ್ಗಾವಣೆಗೂ ಕೂಡ ಅದು ಅವರವರ ಇಲಾಖೆಯ ಹಿರಿಯ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದಾದರೂ ಕೂಡ ಅಲ್ಲಿ ವರ್ಗಾವಣೆ ಆಗಬೇಕಾದ್ರೆ ಕೇವಲ 6 ತಿಂಗಳ ಹಿಂದಷ್ಟೇ ಅವರು ಎಸ್ ಪಿ ಆಗಿ ಆಗಮಿಸಿದ್ರು. 6 ತಿಂಗಳಲ್ಲಿ ಅವರ ವರ್ಗಾವಣೆ ಯಾಕಾಯಿತು ಎನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಏಳುವಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಆಪ್ತ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಅವರ ಬಂಧನದ 24 ಗಂಟೆಯಲ್ಲಿಯೇ ಬಂಧಿಸಿದ ಅಧಿಕಾರಿ ಗಿರೀಶ್ಗೆ ವರ್ಗಾವಣೆ ಆದರೆ ಪೊಲೀಸ್ ಇಲಾಖೆಯ ಆಡಳಿತ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಅಥವಾ ಆಡಳಿತ ಸರ್ಕಾರದ ಕೈವಾಡ ಎಷ್ಟರ ಮಟ್ಟಿಗಿದೆ ಎನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿಯೇ ಅದೇ ವಲಯದಲ್ಲಿ ಕೇಳ್ತಿರುವಂಥ ಪ್ರಶ್ನೆಗಳು. ಹಾಗಾಗಿ ಗಿರೀಶ್ ವರ್ಗಾವಣೆಯ ಹಿಂದೆ ಹಲವು ಅನುಮಾನಗಳಿದೆ. ಮಾವನಿಗೆ ಮಂತ್ರಿ ಪಟ್ಟ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೆ ಗಿರೀಶ್ ಸಿಎಂ ಆಪ್ತರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ. ಆದರೆ ಅವರ ಆಪ್ತರನ್ನೇ ಕೆಣಕಿದ್ದಕ್ಕೆ ಎಸಿಬಿಯ ಎಸ್ ಪಿಗೆ ಒಂದು ವರ್ಗಾವಣೆಯ ಶಿಕ್ಷೆಯಾಗಿದೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಹಾಗಾಗಿ ಇತ್ತೀಚೆಗಷ್ಟೇ ಅಂದರೆ ಕಳೆದ ಕೆಲವು ದಿವಸಗಳ ಹಿಂದಷ್ಟೇ ಸಿಎಂ ಆಪ್ತ ಕಾರ್ಪೊರೇಟರ್ ಕೃಷ್ಣಮೂರ್ತಿಯವರ ಮನೆ ಮೇಲೆ ದಾಳಿಯಾಗಿತ್ತು ಮತ್ತು ಬಂಧನ ಕೂಡ ಆಗಿತ್ತು. ಇದಾಗಿ 24 ಗಂಟೆಗಳಲ್ಲಿಯೇ ಗಿರೀಶ್ ಅವರ ವರ್ಗಾವಣೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಾಲ್ಕು ವರ್ಷದ ಸಂಭ್ರಮದಲ್ಲಿದೆ ರಾಜ್ಯ ಸರ್ಕಾರ, ಅದನ್ನು ಆಚರಿಸಿಕೊಳ್ಳುವಂಥ ಭರಾಟೆಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಈ ಸಂದರ್ಭದಲ್ಲಿ ವರ್ಗಾವಣೆಯ ನೀತಿ ನಿಜಕ್ಕೂ ಇವರಿಗೆ ಶೋಭೆ ತರುವಂಥದ್ದಲ್ಲ ಎನ್ನುವಂಥ ಪ್ರಶ್ನೆ ಇಲ್ಲಿ ಎದ್ದಿರುವಂಥದ್ದು. ಬೆಂಗಳೂರಿನ ಎಸಿಬಿಯ ಎಸ್ ಪಿ ಆಗಿರುವಂಥ ಯಶ್ ಗಿರೀಶ್ ಅವರ ವರ್ಗಾವಣೆಯ ಹಿಂದೆ ಹಲವು ಅನುಮಾನಗಳಿದೆ ಎನ್ನುವಂಥದ್ದು. ಈ ಸಂಬಂಧವಾಗಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಕಿರಣ್, ಈಗಾಗಲೇ ಎಸಿಬಿ ಎಸ್ ಪಿ ಗಿರೀಶ್ ಅವರ ವರ್ಗಾವಣೆಯಾಗಿದೆ. ಆದರೆ ಈ ವರ್ಗಾವಣೆ ಅನ್ನುವಂಥದ್ದು ಮಾವನ ಮೇಲಿನ ಸಿಟ್ಟಿಗೆ ಅಳಿಯನಿಗೆ ವರ್ಗಾವಣೆಯ ಶಿಕ್ಷೆ ಎನ್ನುವಂಥದ್ದು. ಈ ವರ್ಗಾವಣೆಯ ಹಿಂದಿರುವ ರಾಜಕೀಯ ಮೇಲಾಟಗಳ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಕೂಡ ರಾಘವೇಂದ್ರ, ಈ ಪ್ರಕರಣ ಏನಿದೆ ಗಿರೀಶ್ ಅವರ ಎಸಿಬಿ ಎಸ್ ಪಿ ಗಿರೀಶ್ ಅವರ ವರ್ಗಾವಣೆ ವಿಚಾರ ಒಂದು ರೀತಿಯಲ್ಲಿ ರಾಜಕೀಯವಾದಂತಹ ಒಂದು ಹಿನ್ನೆಲೆಯನ್ನು ತಳುಕು ಹಾಕಿಕೊಂಡು ಇಲ್ಲಿ ಅಧಿಕಾರಿ ವರ್ಗದ ಮೇಲೆ ಆಗಿರುವಂತಹ ಪ್ರಹಾರ ಅಂತಾನೆ ಹೇಳ್ಬೋದು. ಮಾವನ ಮೇಲಿನ ಸಿಟ್ಟಿಗೆ ಇಲ್ಲಿ ಅಳಿಯನಿಗೆ ಶಿಕ್ಷೆಯನ್ನು ಕೊಟ್ಟಿರುವಂತಹ ಪ್ರಕರಣ ಅಂತ ಇದನ್ನು ವಿಶ್ಲೇಷಣೆ ಮಾಡಿದರೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ. ಎಸ್ ಗಿರೀಶ್ ಅವರು ಬೆಂಗಳೂರು ಸಿಟಿ ವಿಭಾಗದ ಎಸಿಬಿ ಎಸ್ ಪಿ ಆಗಿ ಕಳೆದ 6 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳ ಆಪ್ತರ ಮೇಲೆ ಹೆಚ್ಚಿನ ಒಂದು ದಾಳಿಯನ್ನು ನಡೆಸಿದಂತಹ ಕಾರಣಕ್ಕಾಗಿ ಸಹಜವಾಗಿ ಗಿರೀಶ್ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳ ಆಪ್ತರು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು. ಮುಖ್ಯಮಂತ್ರಿಗಳ ಆಪ್ತರನ್ನೇ ಹೆಚ್ಚು ಗುರಿಯಾಗಿಸಿ ಇಲ್ಲಿ ದಾಳಿಯನ್ನು ನಡೆಸ್ತಿದ್ದಾರೆ ಅನ್ನೋ ಒಂದು ವಿಚಾರಕ್ಕಾಗಿ. ಇತ್ತೀಚೆಗೆ ಅಂದ್ರೆ ಮೇ 10ನೇ ತಾರೀಕು ಮುಖ್ಯಮಂತ್ರಿಗಳೇ ತೀರಾ ಆಪ್ತರಾಗಿರುವಂತಹ ಬಿಬಿಎಂಪಿ ಪೂರ್ವ ವಲಯದ ಹೆಚ್ಚುವರಿ ಆಯುಕ್ತರಾಗಿರುವಂತಹ ಯತೀಶ್ ಕುಮಾರ್ ಅವರ ನಿವಾಸದ ಮೇಲೆ ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಗಿರೀಶ್ ನೇತೃತ್ವದಲ್ಲಿ ಎಸಿಬಿ ದಾಳಿ ನಡೆದಿತ್ತು. ಅದಕ್ಕೂ ಮುನ್ನ ಏಪ್ರಿಲ್ 1ರಂದು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವಂತಹ ಬಿಬಿಎಂಪಿ ರಾಜಾಜಿನಗರ ವಾರ್ಡ್ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಿ ಅವರನ್ನ 15 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಪ್ರಕರಣದಲ್ಲಿ ಬಂಧನಕ್ಕೆ ಕೂಡ ಗಿರೀಶ್ ಒಳಪಡಿಸಿದ್ರು. ಇದಕ್ಕೂ ಈ 2 ಪ್ರಕರಣಗಳು ಮೇಲ್ನೋಟಕ್ಕೆ ಅಂದ್ರೆ ಇತ್ತೀಚಿನ 2 ಪ್ರಕರಣಗಳಾದ್ರೆ ಇದಕ್ಕೂ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ದೂರು ಕೂಡ ದಾಖಲಾಗಿತ್ತು. ಈ ಒಂದು ಎಸಿಬಿ ಎಸ್ ಪಿ ಆಗಿರುವಂತಹ ಎಸ್ ಗಿರೀಶ್ ಅವರ ಮೇಲೆ ಅಂದ್ರೆ ಮುಖ್ಯಮಂತ್ರಿಗಳ ಆಪ್ತರನ್ನೇ ಹೆಚ್ಚು ಗುರಿಯಾಗಿಸಿ ದಾಳಿ ನಡೆಸ್ತಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಹಿನ್ನೆಲೆ ಕೂಡ ಇರುವಂತದ್ದು ಮಧುಗಿರಿಯ ಹಾಲಿ ಕಾಂಗ್ರೆಸ್ ಶಾಸಕರಾಗಿರುವಂತಹ KN ರಾಜಣ್ಣ ಅವರ ಅಳಿಯ ಅನ್ನುವಂತಹ ಕಾರಣಕ್ಕಾಗಿ ಅಂದ್ರೆ KN ರಾಜಣ್ಣ ಅವರಿಗೆ ಮುಖ್ಯಮಂತ್ರಿಗಳು ಸಚಿವ ಸ್ಥಾನದ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅದನ್ನು ಮುಂದೂಡ್ತಾ ಬಂದಂತಹ ಕಾರಣಕ್ಕಾಗಿ ಸಹಜವಾಗಿ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನಗೊಂಡಿದ್ರು. ತಮ್ಮ ಅಳಿಯನ ಮುಖಾಂತರ ಮುಖ್ಯಮಂತ್ರಿಗಳ ವಿರುದ್ಧ ನೇರವಾಗಿ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯವಾಗದಿದ್ರು, ನೇರವಾಗಿಯೇ ಒಂದು ಅಸಮಾಧಾನ ತೋರ್ಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಿದ್ರು. ಅಳಿಯನ ಮುಖಾಂತರ ಮುಖ್ಯಮಂತ್ರಿಗೆ ಅವರಿಗೆ ಆಪ್ತರಾಗಿರುವಂತಹವರ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ತಮ್ಮ ಒಂದು ದ್ವೇಷವನ್ನ ತಮ್ಮ ಒಂದು ಸಿಟ್ಟನ್ನ ತೀರಿಸಿಕೊಳ್ತಿದ್ದಾರೆ. ಹೀಗಾಗಿ ಗಿರೀಶ್ ಅವರು ಮುಖ್ಯಮಂತ್ರಿಗಳ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ದೂರು ಮುಖ್ಯಮಂತ್ರಿಗಳೇ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಭಾರದ ವ್ಯಾಪ್ತಿಯಲ್ಲೇ ಬರುವಂತಹ ಎಸಿಬಿಯನ್ನು ಅವರ ಎಸ್ ಪಿ ಆಗಿರುವಂತಹ ಗಿರೀಶ್ ಅವರನ್ನ ತಕ್ಷಣಕ್ಕೆ ಅಂದ್ರೆ ಯತೀಶ್ ಕುಮಾರ್ ಅವರ ನಿವಾಸಕ್ಕೆ ದಾಳಿ ನಡೆದ 24 ಗಂಟೆಗಳಲ್ಲೇ ಆಡಳಿತ ಎಸಿಬಿಯ ಬೆಂಗಳೂರು ವಿಭಾಗದ ಆಡಳಿತ ಭಾಗದ ಎಸ್ ಪಿ ಆಗಿ ವರ್ಗಾವಣೆ ಮಾಡಿರುವಂತದ್ದು. ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಕೆಂಪಯ್ಯ ಅವರಿಗೆ ಒಂದಷ್ಟು ಅವರ ಎದುರು ಒಂದಷ್ಟು ಅಸಮಾಧಾನವನ್ನು ತೋರ್ಪಿಸಿಕೊಂಡಿದ್ರು. ಅಂದ್ರೆ ಮುಖ್ಯಮಂತ್ರಿಗಳ ಆಪ್ತರನ್ನೇ ಗುರಿಯಾಗಿಸಿ ದಾಳಿ ದಾಳಿ ನಡೆಸಲಾಗುತ್ತಿದೆ ಅನ್ನೋ ಒಂದು ಅಸಮಾಧಾನವನ್ನ ಕೆಂಪಯ್ಯ ವಿರುದ್ಧ ಕೂಡ ಮುಖ್ಯಮಂತ್ರಿಗಳು ತೋರ್ಪಡಿಸಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗುತ್ತಿದೆ। ಹೀಗಾಗಿ ಎಸ್ ಗಿರೀಶ್ ಅವರನ್ನ 4 जन अधिकारी निवासद मेले अक्रम आस्ति प्रकरण दाಳಿ ನಡೆಸಿದ 24 ಗಂಟೆಯಲ್ಲಿ ವರ್ಗಾವಣೆ ಮಾಡಿರುವಂತದ್ದು ರಾಜಣ್ಣ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡುವಂತ ವಿಚಾರವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ನಡೆದಿರುವಂತ ಒಂದು ವರ್ಗಾವಣೆ ಅನ್ನುವಂತ ಒಂದು ಮಾಹಿತಿಗಳು ಈಗ ಲಭ್ಯವಾಗುತ್ತಿವೆ। ರಾಘವೇಂದ್ರ, ಯೆಸ್ ಥ್ಯಾಂಕ್ ಯು ಕಿರಣ್ ನಿಮಗೆ ಮಾಹಿತಿಗೆ।